ವೆಲ್ಕಮ್ ಟು ಸ್ಪರ್ಧಾ ಚೈತನ್ಯ ಆತ್ಮೀಯ ಸ್ನೇಹಿತರೆ ಕೆ ಪಿ ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ಎಸ್ ಟಿ ಎ ಗ್ರೂಪ್ ಸಿ ಟೆಕ್ನಿಕಲ್ ಹಾಗೂ ನಾನ್ ಟೆಕ್ನಿಕಲ್ ಹುದ್ದೆಗಳ ಪರೀಕ್ಷೆಗಳು ಮತ್ತು ಕರ್ನಾಟಕ ರಾಜ್ಯ ಸರ್ಕಾರದ ಪೊಲೀಸ್ ಇಲಾಖೆಯಲ್ಲಿನ ಪಿ ಎಸ್ ಐ ಹಾಗೂ ಪಿ ಸಿ ಈ ಎಲ್ಲ ಹುದ್ದೆಗಳ ಪರೀಕ್ಷೆಗಳಲ್ಲಿ ಪ್ರಮುಖವಾಗಿ ಕೇಳಬಹುದಾದ ಸಂಭವನೀಯ ಪ್ರಶ್ನೆಗಳು ಹಾಗೂ ಈ ಮುಂಚೆ ನಡೆದ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹೆಚ್ಚಾಗಿ ಕೇಳಲಾದ ಪ್ರಶ್ನೆಗಳನ್ನು ಪ್ರತಿದಿನ ಒಂದೊಂದು ವಿಷಯದಂತೆ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ ಸೊ ಯಾರೆಲ್ಲ ನಮ್ಮ ಚಾನಲನ್ನು ಈವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಈಗಲೇ ಈ ವಿಡಿಯೋದ ಕೆಳಗಡೆ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬಹುದು ಹಾಗೆ ಅದರ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಆಲ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳು ಬೆಲ್ಲ ನೋಟಿಫಿಕೇಶನ್ ಅನ್ನು ನೀವು ಮಿಸ್ ಮಾಡದೆ ಪಡ್ಕೊಳ್ಬಹುದು ಹಾಗೆ ನಿಮಗೇನಾದರೂ ಈ ಮಾಹಿತಿ ಯೂಸ್ಫುಲ್ ಅನಿಸಿದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಸಾಧ್ಯವಾದಷ್ಟು ಎಲ್ಲರಿಗೂ ತಲುಪುವಂತೆ ಶೇರ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ಅರ್ಥಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಬಹುದಾದ ಪ್ರಮುಖ ಪ್ರಶ್ನೆಗಳನ್ನು ಚರ್ಚಿಸುತ್ತಾ ಹೋಗುವ ಅರ್ಥಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ಇದು ಮೂರನೇ ಸರಣಿಯಾಗಿದೆ ಹಿಂದಿನ ಸರಣಿಯ ವಿಡಿಯೋಗಳನ್ನು ಎಂಡ್ ಸ್ಕ್ರೀನ್ ಹಾಗೂ ಐಕಾರ್ಡಲ್ಲಿ ಹಾಕಿಡ್ತೀವಿ ನೀವು ನೋಡ್ಕೊಳ್ಬಹುದು ಮೊದಲನೆಯ ಪ್ರಶ್ನೆ ಅಬಕಾರಿ ಸುಂಕವನ್ನು ತೆರಿಗೆಯಾಗಿ ವಿಧಿಸುವುದು ಆಪ್ಷನ್ಸ್ ಸರಿಯಾದ ಉತ್ತರ ಆಪ್ಷನ್ ಸಿ ಸರಕುಗಳ ಉತ್ಪಾದನೆಯ ಮೇಲೆ ಅಬಕಾರಿ ಸುಂಕ ಅಂದರೆ ಎಕ್ಸೈಸ್ ಡ್ಯೂಟಿ ಉಪ್ಪಿನ ಹೊರತಾಗಿ ಉಳಿದ ಎಲ್ಲ ಸರಕುಗಳ ಉತ್ಪಾದನೆಯ ಮೇಲೆ ವಿಧಿಸುವ ತೆರಿಗೆಯಾಗಿದೆ ಮುಂದಿನ ಪ್ರಶ್ನೆ ಬ್ಯಾಂಕುಗಳು ತಮ್ಮಲ್ಲಿರುವ ಹಣ ಹಾಗೂ ಒಟ್ಟಾರೆ ಆಸ್ತಿಗಳ ನಡುವೆ ನಿರ್ದಿಷ್ಟ ಪ್ರಮಾಣದ ಅನುಪಾತವನ್ನು ಹೊಂದಿರಬೇಕು ಇದನ್ನು ಏನೆನ್ನುವರು ಆಪ್ಷನ್ಸ್ ಇದನ್ನು ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಅಂತ ಕರೀತಾರೆ ಇದರಲ್ಲಿ ಬ್ಯಾಂಕ್ಗಳು ಕ್ಯಾಶ್ ಗೋಲ್ಡ್ ರಿಸರ್ವ್ಸ್ ಎಸ್ ಯು ಬಾಂಡ್ಸ್ ಅಂದರೆ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಬಾಂಡ್ಸ್ ಮತ್ತು ಆರ್ ಬಿ ಐನಿಂದ ಅನುಮತಿ ಪಡೆದ ಸೆಕ್ಯೂರಿಟೀಸ್ಗಳನ್ನು ಒಂದು ನಿರ್ದಿಷ್ಟ ಅನುಪಾತದಲ್ಲಿ ಮೇಂಟೈನ್ ಮಾಡಿರಬೇಕು ಇದನ್ನು ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷ್ಯೋ ಎಂದು ಕರೀತಾರೆ ನೆಕ್ಸ್ಟ್ ಕ್ವೆಶನ್ ಭಾರತದಲ್ಲಿ ಹಣದುಬ್ಬರವನ್ನು ನಿರ್ಧರಿಸುವುದು ಯಾವುದು ಆಪ್ಷನ್ಸ್ ಸರಿಯಾದ ಉತ್ತರ ಸಗಟು ಮಾರಾಟದ ಬೆಲೆ ಸೂಚ್ಯಂಕ ಇದು ಹಣದುಬ್ಬರವನ್ನು ನಿರ್ಧರಿಸುತ್ತದೆ ಐ ಅಂದರೆ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ವಸ್ತುಗಳ ಬೆಲೆಯ ಮೇಲೆ ಪರಿಣಾಮ ಬೀರುತ್ತದೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ಸಂಸ್ಥೆಯು ಸಾರ್ವಜನಿಕ ಸ್ಥಾವರದ ಪರವಾಗಿ ಉಕ್ಕಿನ ಮಾರುಕಟ್ಟೆ ಮಾಡುತ್ತದೆ ಆಪ್ಷನ್ಸ್ ಸರಿಯಾದ ಉತ್ತರ ಎಸ್ ಎ ಐ ಎಲ್ ಎಸ್ ಐ ಎಲ್ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ಭಾರತ ಸರ್ಕಾರದಿಂದ ನಿಯಂತ್ರಿಸಲ್ಪಡುವ ಸಂಸ್ಥೆಯಾಗಿದೆ ಇಪ್ಪತ್ನಾಲ್ಕು ಜನವರಿ ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕರಲ್ಲಿ ಇದರ ಸ್ಥಾಪನೆಯಾಯಿತು ಇದು ದೆಹಲಿಯಲ್ಲಿದೆ ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಅತೀ ದೊಡ್ಡ ಸಾರ್ವಜನಿಕ ಉದ್ಯಮವಾಗಿದೆ ಆಪ್ಷನ್ಸ್ ಭಾರತೀಯ ರೈಲ್ವೆ ಇದು ಅತಿ ದೊಡ್ಡ ಸಾರ್ವಜನಿಕ ಉದ್ಯಮವಾಗಿದೆ ಮುಂದಿನ ಪ್ರಶ್ನೆ ವಿತ್ತೀಯ ಕೊರತೆ ಮೈನಸ್ ಬಡ್ಡಿ ಪಾವತಿ ಈಸಿಕಲ್ ಟು ಆಪ್ಷನ್ಸ್ ಆಪ್ಷನ್ ಡಿ ಪ್ರಾಥಮಿಕ ಕೊರತೆ ವಿತ್ತೀಯ ಕೊರತೆ ಮೈನಸ್ ಬಡ್ಡಿ ಪಾವತಿ ಅಂದರೆ ಫಿಸಿಕಲ್ ಟು ಪ್ರಾಥಮಿಕ ಕೊರತೆ ಮುಂದಿನ ಪ್ರಶ್ನೆ ತಿಂಗಳು ತಿಂಗಳು ವ್ಯವಸ್ಥಿತವಾಗಿ ಠೇವಣಿಗಳನ್ನು ಜಮಾ ಮಾಡುವ ಯೋಜನೆ ಆಪ್ಷನ್ಸ್ ಉಳಿತಾಯ ಖಾತೆ ಚಾಲ್ತಿ ಖಾತೆ ಆವರ್ತ ಠೇವಣಿ ಖಾತೆ ನಿಶ್ಚಿತ ಠೇವಣಿ ಖಾತೆ ಸರಿಯಾದ ಉತ್ತರ ಆಪ್ಷನ್ ಸಿ ಆವರ್ತ ಠೇವಣಿ ಖಾತೆ ಆರ್ ಡಿ ರಿಕರಿಂಗ್ ಡೆಪಾಸಿಟ್ ಅಕೌಂಟ್ ಆವರ್ತ ಠೇವಣಿ ಖಾತೆಯನ್ನು ಕೆಲವು ನಿಶ್ಚಿತ ಪ್ರಮಾಣದಲ್ಲಿ ಮರುಕಳಿಸುವ ಒಂದು ನಿರ್ದಿಷ್ಟಪಡಿಸಿದ ಅವಧಿಗೆ ಪ್ರತಿ ತಿಂಗಳು ಕಂತಿನ ರೂಪದಲ್ಲಿ ಠೇವಣಿ ಮಾಡಿ ಮತ್ತು ಕೊನೆಗೆ ನಿರ್ದಿಷ್ಟ ಅವಧಿಯ ಅಂತ್ಯದಲ್ಲಿ ಉತ್ತಮ ಆದಾಯ ಮರುಪಾವತಿ ಮಾಡಲಾಗ್ತದೆ ಬ್ಯಾಂಕಿನ ಡಿ ಅವಧಿ ಕನಿಷ್ಠ ಒಂದು ವರ್ಷ ಆಗಿದ್ದು ಪೋಸ್ಟ್ ಆಫೀಸ್ ಐದು ವರ್ಷಗಳ ಕನಿಷ್ಠ ಅವಧಿ ಹೊಂದಿರ್ತದೆ ನೆಕ್ಸ್ಟ್ ಕ್ವಶನ್ ಒಂದು ವರ್ಷದಲ್ಲಿ ಎರಡರಿಂದ ಮೂರು ಬೆಲೆಗಳನ್ನು ಒಂದೇ ವ್ಯವಸಾಯ ಕ್ಷೇತ್ರದಲ್ಲಿ ಬೆಳೆಯುವುದು ಆಪ್ಷನ್ಸ್ ಸಾಂದ್ರ ಬೇಸಾಯ ಜೀವನಾಧಾರದ ಬೇಸಾಯ ವಾಣಿಜ್ಯ ಬೇಸಾಯ ಮಿಶ್ರ ಬೇಸಾಯ ಸಾಂದ್ರ ಬೇಸಾಯ ಎಂಬುದು ಸರಿಯಾದ ಉತ್ತರವಾಗಿದೆ ಒಂದೇ ವರ್ಷದಲ್ಲಿ ಎರಡರಿಂದ ಮೂರು ಬೆಲೆಗಳನ್ನು ಒಂದೇ ವ್ಯವಸಾಯ ಕ್ಷೇತ್ರದಲ್ಲಿ ಬೆಳೆಯುವುದಕ್ಕೆ ಸಾಂದ್ರ ಬೇಸಾಯ ಎಂಬ ಹೆಸರಿದೆ ಮುಂದಿನ ಪ್ರಶ್ನೆ ಡಿ ಐ ಎಂದರೆ ಅಂದರೆ ಇದರ ವಿಸ್ತೃತ ರೂಪವನ್ನು ಫೈಂಡ್ಔಟ್ ಮಾಡಬೇಕು ಆಪ್ಷನ್ಸ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಮಾನವ ಅಭಿವೃದ್ಧಿ ಸೂಚ್ಯಂಕ ಮಾನವ ಅಭಿವೃದ್ಧಿಯ ಪ್ರಮುಖ ಆಯಾಮಗಳನ್ನು ಅಳೆಯುವ ಸೂಚ್ಯಂಕವಾಗಿದೆ ಎಚ್ ಐ ಮುಂದಿನ ಪ್ರಶ್ನೆ ಸಂದಾಯಗಳ ಬಾಕಿ ಖಾತೆಯಲ್ಲಿ ವರ್ಗಾವಣೆ ಸಮುದಾಯಗಳನ್ನು ಯಾವ ಗುಂಪಿಗೆ ಸೇರಿಸಲಾಗುತ್ತದೆ ಆಪ್ಷನ್ಸ್ ಸರಿಯಾದ ಉತ್ತರ ಆಪ್ಷನ್ ಎ ಚಾಲ್ತಿ ಖಾತೆ ಮುಂದಿನ ಪ್ರಶ್ನೆ ವಿವಿಧ ದೇಶಗಳು ಒಂದುಗೂಡಿ ಮಾಡಿಕೊಂಡಿರುವ ಆರ್ಥಿಕ ಸಂಯೋಜನೆಗಳ ಪೈಕಿ ಅತ್ಯುನ್ನತ ರೂಪದ ಸಂಯೋಜನೆ ಯಾವುದು ಆಪ್ಷನ್ಸ್ ಆಪ್ಷನ್ ಡಿ ಕಾಮನ್ ಮಾರ್ಕೆಟ್ ಇದು ಸರಿಯಾದ ಉತ್ತರವಾಗಿದೆ ಇದೊಂದು ಅತ್ಯುನ್ನತ ರೂಪದ ಸಂಯೋಜನೆಯಾಗಿದೆ ಆರ್ಥಿಕ ಸಂಯೋಜನೆ ಮುಂದಿನ ಪ್ರಶ್ನೆ ಭಾರತದಲ್ಲಿ ಒಣಭೂಮಿ ಬೇಸಾಯವನ್ನು ವ್ಯಾಪಕವಾಗಿ ನಡೆಸುತ್ತಿರುವ ಪ್ರದೇಶ ಯಾವುದು ಆಪ್ಷನ್ಸ್ ದಕ್ಷಿಣದ ಬಯಲುನಾಡು ಇದು ಸರಿಯಾದ ಉತ್ತರವಾಗಿದೆ ಮುಂದಿನ ಪ್ರಶ್ನೆ ಕೇಂದ್ರ ಸರ್ಕಾರವು ಐನ ಹಿಂದಿನ ಗವರ್ನರ್ ಆಗಿದ್ದ ಈ ಕೆಲಕಂಡ ಯಾರ ಅಧ್ಯಕ್ಷತೆಯಲ್ಲಿ ಹದಿನಾಲ್ಕನೇ ಹಣಕಾಸು ಆಯೋಗವನ್ನು ಸ್ಥಾಪಿಸಿದೆ ಆಪ್ಷನ್ಸ್ ಪಿವಿ ರೆಡ್ಡಿ ಕೆಟಿಎಸ್ ತುಳಸಿ ವೈ ವೈವಿ ರೆಡ್ಡಿ ಸರಿಯಾದ ಉತ್ತರ ಆಪ್ಷನ್ ಡಿ ವೈವಿ ರೆಡ್ಡಿ ಅದೇ ರೀತಿ ಹದಿನೈದನೇ ಹಣಕಾಸಿನ ಆಯೋಗದ ಅಧ್ಯಕ್ಷರು ಎನ್ ಕೆ ಸಿಂಗ್ ಮುಂದಿನ ಪ್ರಶ್ನೆ ಭಾರತದಲ್ಲಿ ಔಪಚಾರಿಕವಾಗಿ ಮುಂಗಡ ಪತ್ರವನ್ನು ಯಾವಾಗ ಜಾರಿಗೆ ತರಲಾಯಿತು ಆಪ್ಷನ್ಸ್ ಸಾವಿರದ ಎಂಟುನೂರ ಅರವತ್ತರಲ್ಲಿ ಭಾರತದಲ್ಲಿ ಔಪಚಾರಿಕವಾಗಿ ಪತ್ರವನ್ನು ಜಾರಿಗೆ ತರಲಾಯಿತು ಮುಂದಿನ ಪ್ರಶ್ನೆ ಭಾರತದಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದಿಸುವ ಮೇಕೆಯ ತಳಿ ಯಾವುದು ಆಪ್ಷನ್ಸ್ ಆಪ್ಷನ್ ಬಿ ಬಿಟೆಲ್ ಬಿಟೆಲ್ ಇದು ಭಾರತದಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದಿಸುವ ಮೇಕೆಯ ಒಂದು ತಲೆಯಾಗಿದೆ ಮುಂದಿನ ಪ್ರಶ್ನೆ ರಫ್ತು ಮಾಡುವುದಕ್ಕಾಗಿ ಸರಕುಗಳನ್ನು ಉತ್ಪಾದಿಸುವ ಸಂಸ್ಥೆಗಳಿಗೆ ಖಾತರಿಯನ್ನು ನೀಡುವ ಬ್ಯಾಂಕ್ ಆಪ್ಷನ್ಸ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಎಕ್ಸಿಮ್ ಬ್ಯಾಂಕ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಸರಿಯಾದ ಉತ್ತರ ಎಕ್ಸಿಮ್ ಬ್ಯಾಂಕ್ ಎಕ್ಸಿಮ್ ಬ್ಯಾಂಕ್ ಇದು ರಫ್ತು ಮಾಡುವುದಕ್ಕಾಗಿ ಸರಕುಗಳನ್ನು ಉತ್ಪಾದಿಸುವ ಸಂಸ್ಥೆಗಳಿಗೆ ಖಾತರಿಯನ್ನು ನೀಡುವಂಥ ಬ್ಯಾಂಕ್ ಆಗಿದೆ ಮುಂದಿನ ಪ್ರಶ್ನೆ ಭಾರತೀಯ ರೂಪಾಯಿಗಳನ್ನು ಅಪಮೌಲ್ಯಗೊಳಿಸುವುದು ಈ ಕೆಳಗಿನದಕ್ಕೆ ಸಂಬಂಧಿಸಿದ ಒಂದು ಕ್ರಮ ಆಪ್ಷನ್ಸ್ ಆಪ್ಷನ್ ಡಿ ಆಮದುಗಳನ್ನು ಉತ್ತೇಜಿಸದೆ ರಫ್ತುಗಳಿಗೆ ಉತ್ತೇಜನ ನೀಡುವುದು ಅಂದರೆ ಆಮದನ್ನು ಹೆಚ್ಚು ಮಾಡದೆ ಕೇವಲ ರಫ್ತುಗಳನ್ನೇ ಹೆಚ್ಚು ಮಾಡೋದಕ್ಕೆ ಇದೊಂದು ಅಪಮೌಲ್ಯಗೊಳಿಸುವ ರೂಪಾಯಿಗಳನ್ನು ಅಪಮೌಲ್ಯಗೊಳಿಸುವ ಒಂದು ಕ್ರಮವಾಗಿದೆ ಮುಂದಿನ ಪ್ರಶ್ನೆ ಕರ್ನಾಟಕದಲ್ಲಿ ಭೂ ಹಿಡುವಳಿಯ ಮೇಲೆ ಪರಿಮಿತಿಯನ್ನು ಜಾರಿಗೆ ತಂದ ವರ್ಷ ಯಾವುದು ಆಪ್ಷನ್ಸ್ ಸಾವಿರದ ಒಂಬೈನೂರ ತೊಂಬತ್ತೊಂದು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಸಾವಿರದ ಒಂಬೈನೂರ ಎಂಬತ್ತೆರಡು ಆಪ್ಷನ್ ಡಿ ಸಾವಿರದ ಒಂಬೈನೂರ ತೊಂಬತ್ತ ಎರಡು ಸರಿಯಾದ ಉತ್ತರ ಆಪ್ಷನ್ ಬಿ ಸಾವಿರದ ಒಂಬೈನೂರ ಎಪ್ಪತ್ತ ಎರಡು ನೆಕ್ಸ್ಟ್ ಕ್ವಶನ್ ಭಾರತ ಹಾಗೂ ಇತರೆ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳ ರಫ್ತಿನ ಮೇಲೆ ತಡೆ ಹಾಕುವ ವಿವಾದಗಳು ಯಾವುವು ಆಪ್ಷನ್ಸ್ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವು ಮೇಲಿನ ಎಲ್ಲ ವಿವಾದಗಳು ಅಂದರೆ ಬಾಲಕಾರ್ಮಿಕ ಕಾರ್ಮಿಕ ಹಕ್ಕು ಪರಿಪೋಷಣವಾದ ಇದು ಭಾರತ ಹಾಗೂ ಇತರೆ ಅಭಿವೃದ್ಧಿ ಹೊಂದುತ್ತಿರುವಂತಹ ದೇಶಗಳ ರಫ್ತಿನ ಮೇಲೆ ಪರಿಣಾಮವನ್ನು ಬೀರ್ತದೆ ಮುಂದಿನ ಪ್ರಶ್ನೆ ಭಾರತದ ಕೇಂದ್ರ ಆಯವ್ಯಯದಲ್ಲಿ ಈ ಕೆಳಗಿನ ಯಾವುದು ಹೆಚ್ಚಿನ ಪಾಲನ್ನು ಹೊಂದಿರ್ತದೆ ಆಪ್ಷನ್ಸ್ ಯೋಜನೇತರ ವೆಚ್ಚ ಬಂಡವಾಳ ವೆಚ್ಚ ಯೋಜನಾ ವೆಚ್ಚ ಆದಾಯ ವೆಚ್ಚ ಯೋಜನೇತರ ವೆಚ್ಚ ಇದು ಭಾರತದ ಕೇಂದ್ರ ಆಯವ್ಯಯದಲ್ಲಿ ಹೆಚ್ಚಿನ ಪಾಲನ್ನು ಹೊಂದಿರುತ್ತದೆ ಕ್ವಶನ್ ಸರ್ಕಾರವು ಸಾಮಾನ್ಯವಾಗಿ ಈ ಕೆಳಗಿನ ಯಾವುದಕ್ಕೆ ಬೆಂಬಲ ಬೆಲೆಯನ್ನು ಘೋಷಿಸುವುದಿಲ್ಲ ಆಪ್ಷನ್ಸ್ ಆಪ್ಷನ್ ಡಿ ಮಾವು ಸರ್ಕಾರವು ಮಾವಿಗೆ ಸಾಮಾನ್ಯವಾಗಿ ಬೆಂಬಲ ಬೆಲೆಯನ್ನು ಘೋಷಿಸುವುದಿಲ್ಲ ಮುಂದಿನ ಪ್ರಶ್ನೆ ಸಾವಿರದ ಒಂಬೈನೂರ ತೊಂಬತ್ತ ಒಂದು ಮತ್ತು ಸಾವಿರದ ಒಂಬೈನೂರ ತೊಂಬತ್ತ ಎಂಟರಲ್ಲಿ ಯಾರ ನೇತೃತ್ವದಲ್ಲಿ ಬ್ಯಾಂಕಿಂಗ್ ವಲಯದ ಸುಧಾರಣೆಯ ಕುರಿತು ಸಮಿತಿಯನ್ನು ರಚಿಸಲಾಗಿತ್ತು ಆಪ್ಷನ್ಸ್ ಎಂ ನರಸಿಂಹನ್ ಇವರ ನೇತೃತ್ವದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತ ಒಂದು ಮತ್ತು ಸಾವಿರದ ಒಂಬೈನೂರ ತೊಂಬತ್ತ ಎಂಟರಲ್ಲಿ ಬ್ಯಾಂಕಿಂಗ್ ವಲಯದ ಸುಧಾರಣೆ ಕುರಿತು ಒಂದು ಸಮಿತಿಯನ್ನು ರಚಿಸಲಾಗಿತ್ತು ಮುಂದಿನ ಪ್ರಶ್ನೆ ಕರೆನ್ಸಿಯ ಅಪಮೌಲೀಕರಣವು ಆಮದನ್ನು ಆಪ್ಷನ್ಸ್ ಅಗ್ಗಗೊಳಿಸುತ್ತದೆ ಸ್ಪರ್ಧಾತ್ಮಕಗೊಳಿಸುತ್ತದೆ ಸ್ಥಿರಗೊಳಿಸುತ್ತದೆ ದುಬಾರಿ ಮಾಡುತ್ತದೆ ದುಬಾರಿ ಮಾಡುತ್ತದೆ ಕರೆನ್ಸಿಯ ಅಪಮೂಲೀಕರಣವು ಆಮದನ್ನು ದುಬಾರಿ ಮಾಡುತ್ತದೆ ಮುಂದಿನ ಪ್ರಶ್ನೆ ವಿಶ್ವ ಆರ್ಥಿಕ ಚಾವಡಿಯ ವಾರ್ಷಿಕ ಸಭೆಯು ಪ್ರತಿ ಬಾರಿ ದಾವೋಸ್ನಲ್ಲಿ ನಡೆಯುತ್ತದೆ ಎಲ್ಲಿದೆ ಆಪ್ಷನ್ಸ್ ಸ್ವಿಟ್ಜರ್ಲೆಂಡ್ ಫ್ರಾನ್ಸ್ ಆಸ್ಟ್ರೇಲಿಯಾ ಆಸ್ಟ್ರಿಯಾ ದಾವೋಸ್ ಸ್ವಿಟ್ಜರ್ಲೆಂಡ್ನಲ್ಲಿದೆ ಮುಂದಿನ ಪ್ರಶ್ನೆ ಹತ್ತನೇ ಪಂಚವಾರ್ಷಿಕ ಯೋಜನೆಯ ಪ್ರಥಮ ಆದ್ಯತೆ ಯಾವುದಾಗಿತ್ತು ಉದ್ಯೋಗ ಸೃಷ್ಟಿ ಸಮಾನತೆ ಮತ್ತು ಸಾಮಾಜಿಕ ನ್ಯಾಯ ನೀರಾವರಿ ಸಂಪರ್ಕ ಆಪ್ಷನ್ ಬಿ ಸಮಾನತೆ ಮತ್ತು ಸಾಮಾಜಿಕ ನ್ಯಾಯ ಇದು ಪಂ ಹತ್ತನೇ ಪಂಚವಾರ್ಷಿಕ ಯೋಜನೆಯ ಪ್ರಥಮ ಆದ್ಯತೆಯಾಗಿತ್ತು ಹತ್ತನೇ ಪಂಚವಾರ್ಷಿಕ ಯೋಜನೆಯು ಎರಡು ಸಾವಿರದ ಎರಡರಲ್ಲಿ ಪ್ರಾರಂಭವಾಗಿ ಎರಡು ಸಾವಿರದ ಏಳರಲ್ಲಿ ಕೊನೆಗೊಂಡಿತು ಮುಂದಿನ ಪ್ರಶ್ನೆ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಪ್ರಧಾನಮಂತ್ರಿಗಳಾಗಿರುತ್ತಿದ್ದರು ಹಾಗಾದರೆ ಅದರ ಕಾರ್ಯದರ್ಶಿ ಯಾರಾಗಿರುತ್ತಿದ್ದರು ಆಪ್ಷನ್ಸ್ ಆಪ್ಷನ್ ಡಿ ಯೋಜನಾ ಆಯೋಗದ ಕಾರ್ಯದರ್ಶಿ ಯೋಜನಾ ಆಯೋಗದ ಕಾರ್ಯದರ್ಶಿ ಅವರು ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯ ಕಾರ್ಯದರ್ಶಿ ಆಗಿರ್ತಿದ್ರು ಮುಂದಿನ ಪ್ರಶ್ನೆ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಭಾರತದಲ್ಲಿ ವಾರ್ಷಿಕ ಜನನ ಪ್ರಮಾಣ ಎಷ್ಟು ಆಪ್ಷನ್ಸ್ ಆಪ್ಷನ್ ಎ ಪ್ರತಿ ಸಾವಿರಕ್ಕೆ ಇಪ್ಪತ್ತ ಎರಡು ಪಾಯಿಂಟ್ ಒಂದು ಇದು ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಭಾರತದಲ್ಲಿನ ವಾರ್ಷಿಕ ಪ್ರಮಾಣ ಆಗಿದೆ ಮುಂದಿನ ಪ್ರಶ್ನೆ ರೂರೈಲಾದ ಉಕ್ಕು ಕಾರ್ಖಾನೆಯನ್ನು ಯಾವ ದೇಶದ ಸಹಯೋಗದೊಂದಿಗೆ ನಿರ್ಮಿಸಲಾಯಿತು ಆಪ್ಷನ್ಸ್ ರಷ್ಯಾ ಜರ್ಮನಿ ಫ್ರಾನ್ಸ್ ಬ್ರಿಟನ್ ಸರಿಯಾದ ಉತ್ತರ ಆಪ್ಷನ್ ಬಿ ಜರ್ಮನ್ ಜರ್ಮನ್ ದೇಶದ ಸಹಯೋಗದೊಂದಿಗೆ ರೂಲೈಲಾದ ಉಕ್ಕು ಕಾರ್ಖಾನೆಯನ್ನು ಸ್ಥಾಪಿಸಲಾಯಿತು ಮುಂದಿನ ಪ್ರಶ್ನೆ ದೀರ್ಘಾವಧಿಯಲ್ಲಿ ಬೆಲೆ ನಿಯಂತ್ರಣ ಸಾಧಿಸಲು ಈ ಕೆಳಗಿನ ಯಾವುದು ಅತ್ಯಂತ ಪರಿಣಾಮಕಾರಿ ಆಪ್ಷನ್ಸ್ ಬಡ್ಡಿ ದರವನ್ನು ಕಡಿಮೆ ಮಾಡುವುದು ಬಡ್ಡಿ ದರವನ್ನು ಕಡಿಮೆ ಮಾಡುವುದು ದೀರ್ಘಾವಧಿಯಲ್ಲಿ ಬೆಲೆ ನಿಯಂತ್ರಣ ಸಾಧಿಸಲು ಅತ್ಯಂತ ಪರಿಣಾಮಕಾರಿಯಾಗಿದೆ ಮುಂದಿನ ಪ್ರಶ್ನೆ ಹಾಗೆ ಕೊನೆಯ ಪ್ರಶ್ನೆ ಇದು ಬ್ಯಾಂಕ್ ದರ ಅಂದರೆ ಬ್ಯಾಂಕ್ ರೇಟ್ ಎಂದರೆ ಆಪ್ಷನ್ಸ್ ಶೆಡ್ಯೂಲ್ಡ್ ಬ್ಯಾಂಕುಗಳು ವಿಧಿಸುವ ಬಡ್ಡಿ ದರವನ್ನು ಬ್ಯಾಂಕ್ ದರ ಅಥವಾ ಬ್ಯಾಂಕ್ ರೇಟ್ ಅಂತ ಕರೀತಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಅರ್ಥಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಬಹುದಾದ ಪ್ರಮುಖ ಪ್ರಶ್ನೋತ್ತರಗಳ ವಿಶ್ಲೇಷಣೆ ಹಾಗೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಷಯದ ಬಗ್ಗೆ ತಿಳಿಯೋಣ ವಿಡಿಯೋವನ್ನು ನೋಡಿದ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ವಂದನೆಗಳು ಶುಭ ದಿನ